नमस्कार फ्रेंड्स, उत्तर कर्नाटक दपाटे अंदर नोड़ी हेल्दी डिश अंतले फेमस। इवत ना अंत हेल्दी डिश ना नुग्गे सोप्पिन एली बळसिकोंडु इन्ना अदरदु हेल्थ क्वोशंट एनहांस माड्लिकत्तीवि। बर्री नोडम एनके फुड एंड लाइफ स्टाइल चानल गे स्वागत। ಈ ದಪಾಟಿ ಹಿಟ್ ಅಂದ್ರೆ ನೋಡ್ರಿ, 2 ಕಪ್ ಅಷ್ಟು ಜೋಳ, 1 ಕಪ್ ಗೋಧಿ, ಅರ್ಧ ಕಪ್ ಅಷ್ಟು ಕಡ್ಲಿ ಬ್ಯಾಳಿ, ಕಾಲ್ ಕಪ್ ಅಷ್ಟು ಉದ್ದಿನ ಬ್ಯಾಳಿ, ತೊಗರಿ ಬ್ಯಾಳಿ ಮತ್ತು ಹೆಸರು ಬ್ಯಾಳಿ. ಇದು ಹಿಟ್ಟಿಂದು ಬೇಸ್ ರೀ. ಇದೆಲ್ಲ ನೀವು ಬೀಸ್ಕೊಂಡು ಬಂದರೆ ರೆಡಿ. ಇಲ್ಲಪ್ಪ ನಂಬಲ್ಲಿ ಇಷ್ಟೆಲ್ಲ ರೆಡಿ ಇಲ್ಲ ಹಿಟ್ಟು ಅಂದರೆ, 2 ಕಪ್ ಜೋಳದ ಹಿಟ್ಟು, 1 ಕಪ್ ಬಂದುಬಿಟ್ಟು ಗೋಧಿ ಹಿಟ್ಟು, ಮತ್ತು 1 ಕಪ್ ಬೇಸನ್ ಹಿಟ್ಟು ಹಾಕ್ರಿ. ಆಲ್ಟರ್ನೇಟಿವ್ ವರ್ಕ್ ಅರೌಂಡ್. ಈಗ ಈ ಹಿಟ್ಟಿಗೆ ನಾವು 1 ಕಪ್ ಅಷ್ಟು ಉಳ್ಳಾಗಡ್ಡಿ ಹಾಕಮು, 3-4 ಕುಯ್ದಿಟ್ಟಿದಂಥ ಮೆಣಸಿನಕಾಯಿ, ಮತ್ತು 1 ಕಪ್ ಅಷ್ಟು ತುರಿದಿದ್ದಂಥ ಸೌತೆಕಾಯಿ. ಅದೆಲ್ಲದ್ರ ಜೊತೆ ನೋಡ್ರಿ ನುಗ್ಗೆ ಸೊಪ್ಪು ಹಾಕೊಂಡು ಮಾಡ್ಲಿಕ್ಕೆತ್ತೀವಿ ಅಂದಮ್ಯಾಗ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿ ನುಗ್ಗೆ ಸೊಪ್ಪು ತೊಗೊಂಡು ಕ್ಲೀನ್ ಮಾಡಿಬಿಟ್ಟು ಸಣ್ಣ ಕುಯ್ಕೊಂಡು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀವು ಅನ್ಕೋತಿರ್ಬೋದು ಏನಿದು ನುಗ್ಗೆ ಸೊಪ್ಪು ಹಾಕಿದ್ವಿ ಮತ್ತು ಸೌತೆಕಾಯಿ ಹಾಕಿದ್ವಲ್ಲ ಅಂತ. ಈಗ ನುಗ್ಗೆ ಸೊಪ್ಪನಾಗ ನೋಡ್ರಿ ಒನ್ ಟೈಪ್ ಫ್ಲೇವರ್ ಆ್ಯಂಡ್ ಟೆಕ್ಸ್ಚರ್ ಇರ್ತದೆ. ಆ ಫ್ಲೇವರ್ ಏನಪ್ಪ ಅಂದರೆ ಸ್ವಲ್ಪ ಒಗಜ್ ಬರ್ತದೆ. ಆ ಒಗಜ್ ಕಮ್ಮಿ ಮಾಡಲಿಕ್ಕೆ ನಾವು ಸೌತೆಕಾಯಿ ಹಾಕಿದ್ವಿ. ಸೌತೆಕಾಯಿ ಜೊತೆ ನಾವು ಉಳ್ಳಾಗಡ್ಡಿ ಹಾಕಿದ್ವಿ ರೀ. ಉಳ್ಳಾಗಡ್ಡಿದು ಸೌತೆಕಾಯಿದು ಸ್ವೀಟ್ನೆಸ್ ಬಂದುಬಿಟ್ಟು ನಮ್ಗೆ ನುಗ್ಗೆ ಸೊಪ್ಪಿನ ಫ್ಲೇವರ್ ಡಾಮಿನೇಟ್ ಮಾಡ್ಲಿಕ್ಕೆ ಬಿಡಲ್ಲ. ಅಷ್ಟಲ್ಲದೆ ಉಪ್ಪು ಮತ್ತು ಮೆಣಸಿನಕಾಯಿ ಹಾಕಿದ್ವಲ್ಲ ಸಾಕು. ಇದಕ್ಕೇನು ಭಾಳ ಜಾಸ್ತಿ ಮಸಾಲೆಗಳಂತ ಹಿಡಿಸಲ್ರಿ. ಅಷ್ಟೊಂದು ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ ಎಲ್ಲ ಹಾಕಿದ್ವಿ, ಅದರದೇ ಇನ್ಹರೆಂಟ್ ಒಂದು ಫ್ಲೇವರ್ ಬರ್ತದೆ. ಅದ್ರ ಜೊತೆ ಜೋಳ ಅಷ್ಟೇ ರೀ. ಸೂಪರ್ ಸಿಂಪಲ್ ಡಿಶ್. ಈಗ ಹಿಟ್ಟು ಸ್ವಲ್ಪ ನಾವು ಮೀಡಿಯಮ್ ಸಾಫ್ಟ್ ನಾವು ತಾಲಿಪಿಟ್ಟು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡ್ತೀವಲ್ಲ, ಆ ಕನ್ಸಿಸ್ಟೆನ್ಸಿನಾಗ ನಾವು ಹಿಟ್ಟು ರೆಡಿ ಮಾಡಿಕೊಂಡ್ರೆ ನಮ್ಮದು ಹೆಲ್ದಿ ರೊಟ್ಟಿದ ಹಿಟ್ಟು ರೆಡಿ. ಈಗೇನಪ್ಪ ಅಂತಂದರೆ ಹಂಚು ತೊಗರಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೋರಿ. ಈ ಪರ್ಟಿಕ್ಯುಲರ್ ರೆಸಿಪಿ ನೋಡ್ರಿ ನೀವು ಬೇಕಿದ್ರೆ ನಾನ್ ಸ್ಟಿಕ್ ಹಂಚಿನಾಗೂ ಮಾಡ್ಬೋದು. ನಾವೇನಪ್ಪ ಅಂತಂದರೆ ಸ್ವಲ್ಪ ಥಿಕ್ಕಾಗಿರುವಂಥ ಐರನ್ ಹಂಚು ಬಳಸ್ತೀವಿ. ಇದ್ರಾಗ ನಾವು ರೊಟ್ಟಿ ಮಾಡಿದಾಗ ನಮಗೆ ಕ್ರಿಸ್ಪಿಯಾಗಿ ಬರ್ತದ್ರಿ. ಹಾಗಾಗಿ ನಮ್ದು ಇದು ಪ್ರಿಫರೆನ್ಸ್. ಈಗ ಒಂದು ದೊಡ್ಡ ಉಂಡಿಯಷ್ಟು ಹಿಟ್ಟು ತೊಗೊರಿ. ಹಿಟ್ಟು ತೊಗೊಂಡ್ಬಿಟ್ಟು ಡೈರೆಕ್ಟ್ ಅದನ್ನು ಗ್ರೀಸ್ಡ್ ಹಂಚಿನ ಮ್ಯಾಗ ಜಸ್ಟ್ ಸ್ಪ್ರೆಡ್ ಮಾಡಿರಿ. ಕೈ ನಿಂತೆ ಸ್ಪ್ರೆಡ್ ಮಾಡಿರಿ. ಸ್ಪ್ರೆಡ್ಡಿಂಗ್ ಏನಾದರೂ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸಿದ್ರೆ ಕೈನ ಸ್ವಲ್ಪ ನೀರಿನಾಗ ಹಚ್ಕೊಂಡ್ಬಿಟ್ಟು ಮಾಡಿದಾಗ ಈಸಿಯಾಗಿ ಸ್ಪ್ರೆಡ್ ಆಗ್ತದೆ. ಈಗ ನುಗ್ಗೆ ಸೊಪ್ಪು ಅಂದ್ರೆ ನೋಡ್ರಿ ಭಾಳಷ್ಟು ನ್ಯೂಟ್ರಿಯೆಂಟ್ಸ್, ಭಾಳಷ್ಟು ಪ್ರೋಟೀನ್ಸ್ ಇರ್ತಾವೆ, ಮಲ್ಟಿಪಲ್ ವಿಟಮಿನ್ಸ್. ಅಷ್ಟಲ್ದೇ ಒನ್ ಆಫ್ ದ ವೆರಿ ವೆರಿ ರಿಚ್ ಸೋರ್ಸಸ್ ಆಫ್ ಕ್ಯಾಲ್ಶಿಯಂ ಅಂತಾರ್ರಿ. ಈ ಕ್ಯಾಲ್ಶಿಯಮು ಇಷ್ಟೆಲ್ಲ ಮಲ್ಟಿ ವಿಟಮಿನ್ಸ್ ನ್ಯೂಟ್ರಿಯೆಂಟ್ಸ್ ಜೊತೆ ಇನ್ನೊಂದು ಏನಪ್ಪ ಅಂತಂದರೆ ಫ್ರೆಶ್ ಕ್ಲೋರೋಫಿಲ್ ಸಿಗ್ತದೆ ರೀ. ಹಂಗಾಗಿ ನಾವು ಸೊಪ್ಪುಗಳು ಜಾಸ್ತಿ ಬಳಸಬೇಕು. ಇದ್ರಾಗ ಸೊಪ್ಪಿನ ಜೊತೆ ನಾವು ಸಿರಿಧಾನ್ಯ ಜೋಳ ಮಿಲ್ಲೆಟ್ಸ್ ಹಾಕಿದ್ವಿ. ಮಿಲ್ಲೆಟ್ಸ್ ಎಷ್ಟು ಹೆಲ್ದಿ, ಗ್ಲುಟನ್ ಫ್ರೀ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ ಅದೆಲ್ಲ ಹಾಕಿದ್ವಲ್ಲ, ಬ್ಯಾಳಿದು ಪ್ರೋಟೀನ್ಸ್ನು ಬರ್ತದ್ರಿ. ನೋಡ್ರಿ ನಾವು ಪ್ರೋಟೀನ್ಸ್, ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಕೌಂಟ್ ಮಾಡ್ತಾ ಇದ್ರೆ ಇಟ್ ಇಸ್ ಲೈಕ್ ಅನ್ ಎಂಡ್ಲೆಸ್ ಗೇಮ್ ರೀ. ಇದ್ರಾಗ ಭಾಳ ಭಾಳ ಹೆಲ್ದಿ ಡಿಶ್. ಹಂಗಾಗಿ ನಮ್ಮ ಉತ್ತರ ಕರ್ನಾಟಕನಾಗ ದಪಾಟಿ ಇದೆಲ್ಲ ಭಾಳ ಜಾಸ್ತಿ ಬಳಸ್ತಾರೆ ರೀ. ಈಗ ನೋಡ್ರಿ ನಾವು ಎಷ್ಟು ಈಸಿಯಾಗಿ ಸ್ಪ್ರೆಡ್ ಮಾಡಿದ್ವಿ. ಇದೇನು ರೊಟ್ಟಿ ಥರ ತಟ್ಟೋದು ಬಡಿಯೋದೇನಿಲ್ಲ, ಭಾಳ ಈಸಿ ಪ್ರೊಸೀಜರ್ನಾಗ ನಮ್ದು ರೆಡಿ ಆಯಿತು. ಈಗೇನಿಲ್ಲ, ಈಗ ಇದನ್ನು ನಾವು ಹೀಟ್ ಮಾಡ್ಕೋಬೇಕು. ಇದು ಹೆಲ್ದಿ ಡಿಶ್ ಅಂತ ಹೇಳಿದ್ಮ್ಯಾಗ ಇದಕ್ಕೆ ನಾವು ಹೆಲ್ದಿಯಾಗಿ ತುಪ್ಪ ಹಾಕೊಂಬ್ರಿ. ತುಪ್ಪ ಹಾಕಿದಾಗ ಚಲೋ ಸುಡ್ತದೆ, ಕಲರ್ ಕೆಂಪಾಗಿ ಮಸ್ತಾಗಿ ಬರ್ತದೆ. ಆ ಟೈಪ್ ಚಲೋ ಕೆಂಪಾಗಿ ಕಲರ್ ಬರಬೇಕು. ಮತ್ತು ಅಷ್ಟಲ್ಲದೆ ಕಂಪ್ಲೀಟ್ ಉಳ್ಳಾಗಡ್ಡಿ ಎಲ್ಲ ಸಾಫ್ಟಾಗಿ ನಮ್ಮದು ರೋಸ್ಟ್ ಆಗಬೇಕಂದ್ರೆ ಸ್ವಲ್ಪ ಒಂದು ಮುಚ್ಚಳ ಅಥವಾ ಒಂದು ಲಿಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ನಾವು ಸುಟ್ಟಾಗ ಹೀಟ್ ಎಲ್ಲ ಕಡೆ ಡಿಸಿಪೇಟ್ ಆಗ್ತದೆ ರೀ. ಈ ಹೀಟ್ ಹಂಗೆ ಡಿಸಿಪೇಟ್ ಆಗಿ ರೆಡಿ ಆಗಿದ್ಮೇಲೆ ನೋಡ್ರಿ ಈಗ ಆಲ್ಮೋಸ್ಟ್ ಕಲರ್ ನೋಡ್ರಿ, ಸ್ವಲ್ಪ ಸೆಕ್ಷನ್ಸ್ನಾಗ ಆಲ್ರೆಡಿ ಬ್ರೌನ್ ಕಾಣಿಸ್ಲಿಕ್ಕಿರ್ತದಲ್ಲ, ಈಗ ಆಲ್ಮೋಸ್ಟ್ ಇದು ರೆಡಿಯಾಗಿರ್ತದೆ. ಇಂಥ ಟೈಮ್ನಾಗ ನಾವು ತಿರು ಹಾಕ್ಬಿಟ್ಟು ಇನ್ನೊಂದು ಸೈಡಿಂದ ಸುಟ್ಟರೆ ನಮ್ಮ ಸೂಪರ್ ಹೆಲ್ದಿ ಟೇಸ್ಟಿ ಮಿಲ್ಲೆಟ್ಸ್ದು ಅಥವಾ ನುಗ್ಗೆ ಸೊಪ್ಪಿನ ದಪಾಟಿ ಸವಿಯಲು ಕಂಪ್ಲೀಟ್ ಸಿದ್ಧಾರೆ. ಈಗ ಇಂಥ ಪ್ರೊಸೀಜರ್ ಮಾಡಿದ್ಮ್ಯಾಗ ಇದನ್ನು ಚಟ್ನಿ, ಉಪ್ಪಿನಕಾಯಿ, ತುಪ್ಪ ಅಥವಾ ಮೊಸರು ಜೊತೆ ತಿನ್ಬೋದು. ನಮ್ಮ ಈ ಹೆಲ್ದಿ ದಪಾಟಿ ಪ್ರೊಸೀಜರ್ ನಿಮ್ಗೆ ಪಸಂದ್ ಬಂದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ಡೆಫಿನೆಟಾಗಿ ಮನೆಗೆ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.